ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪಾದುನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ. ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಸಿಂತರವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ಅನ್ವಯ ನಿಜವಾಗಲೂ ಬಹಳಷ್ಟು ಮಾರಕವಾದಂಥ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸ್ ಪಾಸ್ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಬಹಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ದಲ್ಲಿ ಜೇನು ಇಟ್ಟಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ. ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂಥ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ತಿನ್ನೋಕ್ಕೂ ಬರಲ್ಲ ಅಂಥ ಸ್ಥಿತಿ ಪತ್ರಕರ್ತರಾಗಿದೆ. ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನೋ ದೊಡ್ಡ ಮಟ್ಟದಾಗಿ ಸರ್ಕಾರದ ಉಡುಗೊರೆ ಏನು ಇವತ್ತು ಬಿಂಬಿತ ಆಗಿ ಮಾಡಿದೆಯಲ್ಲ, ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂಥ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ ಇವತ್ತು ನೋಡಿ, ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದೆಂದು ಘೋಷಿಸಿದ್ದೆ ಬಜೆಟಲ್ಲಿ ಘೋಷಿಸಿದರು. ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನು ತಗೊಂಡಿದ್ದಾರೆ, ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ. ಎರಡನೇದು, ಆ ಪತ್ರಕರ್ತನಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು, ಜೊತೆಗೆ 4 ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಿರ್ಬೇಕಂತ ಸ್ಪಷ್ಟ ಹೇಳಿದ್ದಾರೆ. ರೀ ಸ್ವಾಮಿ, ನೀವೇನನ್ನ ಏನು ಪರ್ಮಿಟ್ ಆಗಿ ನಮಗೆ PF BF ಏನು ಪೆನ್ಷನ್ವರೆಗೆ ಏನಾದರೂ ಏನು ಜಾಬ್ಗೆ ಇದು ಮಾಡೋಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ? ಇವತ್ತು ರಾಜ್ಯದಲ್ಲಿರುವಂಥ 2.5 ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ, ಸಂತೋಷ. ಇವತ್ತು 1800 ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡಲು. ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡ್ತಿರುವಂಥ ನಮಗೆ ಇದೇನಾ ನೀವು ಸರ್ಕಾರ ಕೊಡ್ತಿರುವಂಥ ಬಳುವಳಿ? ಇವತ್ತು ಇದನ್ನು ನಾನು ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ಇದ್ರ ಜೊತೆಗೆ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತೊಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲು ಮಾಡಿಬಿಟ್ಟು ಈ ಒಂದು ವಿಚಾರವಾಗಿ ರಿಟ್ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಏನ್ರಿ ಇವತ್ತು ಯಾವ ಸಂಪಾದಕರು, ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡೋಕ್ಕೆ ಸಾಧ್ಯ ರೀ? ಇವತ್ತು 200ಕ್ಕೂ ಮೇಲ್ಪಟ್ಟಿರುವಂಥ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂಥ ಇವತ್ತು ವಿಜಯವಾಣಿಯಿಂದ ಕರ್ಣಪ್ರಭದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತದೆ. ಒಬ್ಬರಿಗಾದರೂ ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಎಲ್ಲಿಯಾದರೂ ನೋಡಿದ್ದೀರಾ ನೀವು ಸರ್ಕಾರ? ಇವತ್ತು ಅಕ್ರೆಡೇಷನ್ ಕಾರ್ಡ್ 2.5 ರಿಂದ 3,000 ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ. ಆ ಅಕ್ರೆಡೇಷನ್ ತಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ. ಅದೊಂದು ತನಿಖೆ ಆಯ್ತಂದ್ರೆ ಅದೇ ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರ್ರಿ? ಯಾ ಇದು ಕೊಡೋಕ್ಕೇನೆ ಸಾಧ್ಯ ಇಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ. ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಕೊಟ್ಟಿದೆ, ಇದೇನಾ ನಿಮ್ಮ ಪತ್ರಕರ್ತರಿಗೆ ತೋರಿಸಿದಂಥ ಒಂದು ಗೌರವನ? ಇವತ್ತು ನೀವಲ್ಲ ನಮ್ಮನ್ನು ಪತ್ರಕರ್ತರಂತ ಡಿಸೈನ್ ಮಾಡೋದು. ಇವತ್ತು ಡೆಲ್ಲಿಯಿಂದ ಏನು ಬರುತ್ತೆ ನಮಗೆ RNI ಕಾಪಿ, ಅಲ್ಲಿ ನಮ್ಮನ್ನು ಪತ್ರಕರ್ತರಂತ ಗುರುತು ಮಾಡ್ತಾರೆ, ಅವರು ಒಂದು ಲೈಸೆನ್ಸ್ ನೀಡ್ತಾರೆ. ಆ ಪಡೆದಂಥ ನಾವು ನಮ್ಮ ಸರ್ಕ್ಯುಲೇಷನ್ ಏನಿದೆ ತೊಗೊಳ್ಳಿ ಕೊಡ್ತೀವಿ. ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಲ್ಲ, ಅವ್ರಿಗೇನ ಕಾಯಂ ನೇಮಕಾತಿ ಆದೇಶ ಪಡೆದಿರಾ? ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಕೊಟ್ಟಾರಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ, ಗೈಡ್ಲೈನ್ಸ್ ಕೇಳ್ತಾ ಇದ್ರಲ್ಲ, ಇದಕ್ಕಾದರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ? ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಅವಮರ್ಯಾದೆ ಅಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವನ್ನ ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ. ಇವತ್ತು ಈ ಆದೇಶದಾಗ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ 2,500 ರೂಪಾಯಿ ಬೀಳ್ತದೆ ಅಂತ ಹೇಳ್ತೀರಿ, ಜೊತೆಗೆ
ಆ ಒಂದು ಪತ್ರಕರ್ತರ ಸಂಖ್ಯೆ ಏನ್ ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರಂತದ್ದು 5,222 ಪತ್ರಕರ್ತರು ಇದಾರಂತ ನೀವು ಗೈಡ್ ಲೈನ್ಸ್ ಅಲ್ಲಿ ನೀವು ಅಂಕಿ ಅಂಶ ತಗೊಂಡು ಮಾಡಿದಿರಿ. ಇವತ್ತು 5,222 ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರ? ಇವತ್ತೇನು ನೀವು ಜಿಲ್ಲಾ ವೈಸ್ ಏನು ಮಾಡಿದಿರಲ್ಲ, ಯಾವ ತಾಲೂಕಿಂದನೂ ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ, ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗಲ್ಲ, ಎಲ್ಲಿಂದ ಅವ್ರು ಪಡಿತಾರೆ? ಅದು 4 ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತೀರಿ. ಇವತ್ತು ನೀವೇನು ಮಾಡಿದಿರಲ್ಲ, ಟೋಟಲಿ ಫೇಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ 5,222 ಪತ್ರಕರ್ತರು ಏನಿದಾರಲ್ಲ, ಇದರಲ್ಲಿ ನೆಟ್ಟಿಗೆ ಒಂದು 100 ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ. ಇದನ್ನು ತಾವೇನು ಹೇಳ್ತೀರಿ, ಮುಂದುವರೆದ ಭಾಗವಾಗಿ 1 ತಿಂಗಳಿಗೆ 1,30,55,000 ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ರು. ಒಬ್ಬರಿಗೆ 2,500 ಆಯ್ತು ಅಂತಂದ್ರೆ, ಅದೇ ರೀತಿಯಾಗಿ 15,66,000 ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು. ಸಂತೋಷ, ಈ ಬರೀ 15 ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಇವತ್ತು ಮಹಿಳೆಯರಿಗೆ 1,800 ಕೋಟಿ ವ್ಯಯ ಆಗ್ತಾ ಇದೆಯಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ, ಅವ್ರಿಗೇನಾದರೂ ಕಾಯಂ ನೇಮಕಾತಿ ಆದೇಶ ತಗೊಂಡಿದ್ದೀರ? ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶಗಳನ್ನ ಹೆಚ್ಚಿನದಾಗಿ ಒಂದು RNI ಕಾಪಿ ಡೆಲ್ಲಿಯಿಂದ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡೋಂತ ನಮಗೆ ಲೈಸೆನ್ಸ್ ಏನಿದೆ ಅದು ಮೇನ್. ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ, ಪ್ರಸಾರದ ಸಂಖ್ಯೆ. ಜೊತೆಗೆ ನಮ್ಮ ಏಟ್ರುಗಳು ಏನು ನೀಡ್ತಾರಲ್ಲ ಅದು ನಮಗೆ ಮಾನದಂಡ. ಇವನ್ನೆಲ್ಲ ಗಾಳಿಗೆ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದ್ದಾರಲ್ಲ, ಇದು ಬಹಳಷ್ಟು ಅನ್ಯಾಯ ಹಾಗೂ ಅಸಿಂದು ಒಂದು ಅವೈಜ್ಞಾನಿಕ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪ ಧ್ವನಿಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾಯಿದ್ದೀನಿ. ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕೊಂಡ್ಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ. ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ. ಯಾಕ್ರಿ ಮಾಧ್ಯಮ ಹಿಂದೆ ಇದೇ ರವಿ ಬೆಳಗೆರೆ ಲಂಕೇಶ್ವರಿನ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ? ಅವ್ರಿಗೆ ಸಿಕ್ಕಿದ್ದಿಲ್ಲ ಗೌರವ? ಎಲ್ಲ ರೀತಿಯಿಂದ ಸವಲತ್ತು ಸಿಕ್ಬಿಟ್ಟು ಇಡೀ ಸರ್ಕಾರನೇ ಪತ್ರ ಕೊಟ್ಟಂತ ಸ್ಥಿತಿ ಹಿಂದೆ ನಾವು ನಿರ್ಮಾಣ ನೋಡಿದ್ವಿ. ಇಂತಹ ಸ್ಥಿತಿಯಲ್ಲಿ ನಾವು ಇರ್ಬೇಕಾದಾಗೆ ಇದು ಕಾಟಾಚಾರ ಕೇಳಿದ್ನಲ್ಲ, ನಾಯಿ ಡ್ಯಾಶ್ ದಲ್ಲಿ ಜೇನಿಟ್ಟಂತ ರೀತಿ ಇವತ್ತು ಸರ್ಕಾರ ಇವತ್ತೇನು ಘೋಷಣೆ ಆಗಿದೆಲ್ಲ, ಈ ನೀತಿ ಬದಲಾಗಬೇಕು, ಪತ್ರಕರ್ತರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕಂತ ಹೇಳ್ತೀನಿ. ಇವತ್ತು ರೈತ ಜೊತೆಗೆ ಇವತ್ತು ನಮ್ಮ ದೇಶ ಕಾಯುವ ಯೋಧ ಒಂದು ನಮ್ಮ ಪತ್ರಕರ್ತ, ಇವು ಮೂವರು ಒಂದು ಚೆನ್ನಾಗಿ ಒಂದು ಇದಿತ್ತಂದ್ರೆ ಆ ದೇಶ ಆ ರಾಜ್ಯ ಸುಭಿಕ್ಷ ಆಗಿರ್ತದಂತ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ನಿಜವಾಗೂ ಇದೊಂದು ಅವೈಜ್ಞಾನಿಕ ಅಂತ ಹೇಳ್ತಾ ಇದರಲ್ಲಿ ಬಹಳಷ್ಟು ಸಂಖ್ಯೆಗಳು ಏನಿದಾವೆ. ಇವತ್ತೇ 26/9/2024 ಏನು ಇವತ್ತು ಜಾರಿ ಆಗಿದೆ, ಇವತ್ತೇನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಇದಕ್ಕೆ ಬಹಳಷ್ಟು ನಾನು ಅಬ್ಜೆಕ್ಷನ್ನು ಕೊಡೋನಿದ್ದೀನಿ. ಜೊತೆಗೆ ಕಾನೂನಲ್ಲಿ ಹೋರಾಟ ಸಾಗಿಸ್ದಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರ ಪರವ ನನ್ನ ಹೋರಾಟ ಅಚಲ ಅಂತ ಹೇಳೋ ಜೊತೆಗೆ ಈ ರೀತಿ ಇವತ್ತೇನು ಮಾಡಿದಿರಲ್ಲ ಇದು ಬಹಳಷ್ಟು ನೋವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳೋ ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ನಿಜವಾಗಿ ಸಾಮಾಜಿಕ ಅಧಿಕಾರಿ ಆಗಿದ್ರೆ ನಾನು 7 ಪಾಯಿಂಟ್ಸ್ ಏನಿದ್ದಾವೆ ಇವತ್ತು ರಾಜ್ಯದಲ್ಲಿ ಇವತ್ತು ಬಹಳಷ್ಟು 16,000 ಪತ್ರಕರ್ತರಿದ್ದಾರೆ. ಯಾವ ಪತ್ರಕರ್ತರಿಗೆ ಆ ಮಾಲೀಕರುಗಳು ಇವತ್ತು ಯಾವುದು ಕಾಯಂ ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಒಂದು ಇದರಲ್ಲಿ ಇವತ್ತು ಯಾವ ಸಂಪಾದಕರುಗಳು ನಮ್ಮ ಪತ್ರಕರ್ತರಿಗೆ ಇವತ್ತು ತಮ್ಮ ಮುಖಾಂತರ ನಾನು ಹಿಂದೆ ಇನ್ಸೂರೆನ್ಸ್ ಕೊಡಿ ಸ್ವಾಮಿ ಸರ್ಕಾರದಿಂದ ಅಂತ ತಮಗೆ ಒಂದು ಲೆಟ್ರು ಬರೆದ ಹಾಗೆ ತಾವು ನಮ್ಮ ಚಿದಾನಂದ ಸಾಗರ್ ಅವರು MLC ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ಅವರಿಗೆ ಇದೇ ಇನ್ಸೂರೆನ್ಸ್ ಬಗ್ಗೆ ವಿಚಾರ ಎತ್ತಾಗ ಅವ್ರಿಗೊಂದು ಲೆಟ್ರ್ನಲ್ಲಿ ಸ್ಪಷ್ಟೀಕರಣ ಕೊಟ್ರಿ. ಏನಂತ, ಸರ್ಕಾರ ಯಾವುದೇ ರೀತಿಯಿಂದ ಪತ್ರಕರ್ತರಿಗೆ ಇನ್ಸೂರೆನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಏನಿದ್ರು ಅದರ ಮಾಲೀಕರೇ ಕೊಡ್ಬೇಕಂತ ಹೇಳ್ತಾರೆ. ಮಾಲೀಕರು ಎಲ್ಲಿ ಕೊಡ್ತಾ ಇದಾರೆ ಸ್ವಾಮಿ? ಒಬ್ಬ ಮಾಲೀಕರು ಯಾವುದೇ ಪತ್ರಕರ್ತರಿಗೆ 90% ಯಾವುದೇ ಮಾಲೀಕರು ಇವತ್ತು ಪತ್ರಕರ್ತರಿಗೆ ಇನ್ಸೂರೆನ್ಸ್ ಕೊಟ್ಟಿಲ್ಲ. ಇವತ್ತು ರಾಜ್ಯದಲ್ಲಿ 1,000+ ಪತ್ರಕರ್ತರು ನಿವೃತ್ತರಾಗಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಸ್ವಾಮಿ. ಯಾವ ಪತ್ರಕರ್ತರಿಗೆ ಮಾಸಾಶನ ಸಿಗ್ತದೆ? ಇವತ್ತು ಕೇವಲ 162-200 ಜನಕ್ಕೆ ಮಾತ್ರ ಇವತ್ತು ಮಾಸಾಶನ ದೊರೀತಾ ಇದೆ ಸರ್ಕಾರದ ವತಿಯಿಂದ. ಸಾಕ, ಇವತ್ತು 1,000+ ಇವತ್ತು ಪತ್ರಕರ್ತರು ತಮ್ಮ ಪ್ರಾಣ ಒತ್ತೆ ಇಟ್ಬಿಟ್ಟು ಸೇವೆ ಸಲ್ಲಿಸಿದ್ರು ಇವತ್ತು ಮಾಸಾಶನ ಇಲ್ಲ. ಅಂತ ನೋವಿನಲ್ಲಿ ನಮ್ಮ ಪತ್ರಕರ್ತರ ಒಂದು ಇದ್ರು ಸಾಕ್ತಾ ಇದೆ. ಇದನ್ನ ದಯಮಾಡಿ ಸಮಾಜ ಅಧಿಕಾರಾದಂತ ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತ ನಾನು ನ್ಯಾಯಾಲಯಕ್ಕೆ ಹೋಗುವುದ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಸಾಕ್ಬೇಕಂದ್ಬಿಟ್ಟು ಮತ್ತೊಮ್ಮೆ ನಾನು ಈ ಒಂದು
ಪ್ರಕಟಣೆ ಮೂಲಕ ಮನವಿ ಮಾಡ್ತಾ ಇದ್ದೀನಿ.